ಶ್ರೀಕಾಲ ಜ್ಞಾನಿ ಚಿಕ್ಕೇನ ಕೊಪ್ಪದ ಶ್ರೀ ಚನ್ನವೀರ ಶರಣರ ಕರ್ತೃ ಗದ್ದಿಗೆ ಜ್ಞಾನ ಮಣಿದು ಅವರ ಕರಸಂಜಾತರು ಶಿಕ್ಷಣ ಪ್ರೇಮಿಗಳು ಈ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಆಗಿರ್ತಕ್ಕಂಥ ಪರಮ ಪೂಜ್ಯ ಸುಶಾಂತ ವಿಹಾರ ಶರಣರ ಅಪ್ಪಾಜರ ಪಾದಾವಂದನೆ ಮತ್ತು ಶ್ರೀ ಚಿಕ್ಕೇನ ಕೊಪ್ಪದ ಚನ್ನವೀರ ಶರಣರ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಬಳಗಾನು ತಾಲೂಕು ಜಿಲ್ಲಾ ಗದಗ. ಇಂದು ಈ ಚಿಕ್ಕೇನಕೊಪ್ಪದ ಚನ್ನವೀರ ಶರಣರ ವಿದ್ಯಾಪೀಠದ ಅಡಿಯಲ್ಲಿ ನಡೀತಕ್ಕಂಥ ಇಂದು ಅನಿರೀಕ್ಷಿತವಾಗಿ ಆಗಮಿಸಿರ್ತಕ್ಕಂತಹ ಶಿಕ್ಷಣದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿಯನ್ನು ಹೊಂದಿರತಕ್ಕಂಥ ಶಿಕ್ಷಣ ತಜ್ಞರು ಆಗಿರ್ತಕ್ಕಂಥ ಶ್ರೀ ಅಂಕುಶ್ ಎಸ್ ದುರ್ಗಿ ಸಾಕಿನ ಬೆಳಗಾವ್. ಇದು ಇಂದಿನ ಗ್ರಾಮೀಣ ಮಟ್ಟದ ಮಕ್ಕಳಿಗೆ ಇಂಗ್ಲೀಷ್ ವಿಷಯ ಇರ್ಬೋದು ಹಾಗೂ ಗಣಿತ ವಿಷಯ ಇರ್ಬೋದು, ಕಬ್ಬಿಣದ ಕಡಲೆ ಅಂತೇಳಿ ತಾವೆಲ್ಲ ಭಾವಿಸಿದ್ದೀವಿ. ಈ ಕಬ್ಬಿಣದ ಕಡಲೆ ಇರ್ತಕ್ಕಂಥ ವಿಷಯವನ್ನು ಸೊ ಯಾವ ರೀತಿಯಾಗಿ ನಾವು ಟ್ರಿಕ್ಸ್ ಮುಖಾಂತರ ತಂತ್ರಗಳ ಮುಖಾಂತರ ಮಕ್ಕಳಿಗೆ ಯಾವ ರೀತಿಯಾಗಿ ಆ ವಿಷಯವನ್ನು ಮನದಟ್ಟು ಮಾಡಬಹುದು ಅನ್ನೋದನ್ನು ಇವತ್ತಿನ ದಿವಸ ಅವರೆಲ್ಲ ತಿಳಿಸ್ಕೊಳ್ಳಿಕ್ಕೆ ಬಂದಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳು ಆ ಒಂದು ವಿಷಯದ ಸದುಪಯೋಗವನ್ನು ಪಡೆದುಕೊಳ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸ್ಟೂಡೆಂಟ್ಸ್ ಆಗಾಗ ಕವರ್ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ನಾನು ಅಂಕುಶ್ ದುರ್ಗಿ ಎಂದು ಬೆಳಗಾವಿಯಿಂದ ಬಂದಿದ್ದೇನೆ. ಸುಮಾರು ಒಂದು 25 ವರ್ಷ ನಾನು ಲೆಕ್ಚರಿಂಗ್ ಮಾಡಿದೆ ಧಾರವಾಡ, ಬೆಳಗಾಂ, ಅಥಣಿ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ. ಈವನ್ ಮಹಾರಾಷ್ಟ್ರದಲ್ಲಿ ಕೂಡ ನಾವಿರುವುದು ಮಹಾರಾಷ್ಟ್ರ ಬೌಂಡ್ರಿನಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ನಮ್ಮಿಂದಲ್ಲಿ ಮಹಾರಾಷ್ಟ್ರ ಸ್ಟಾರ್ಟ್ ಆಗ್ತದೆ. ಸೊ ಅಲ್ಲಿ ಮಹಾರಾಷ್ಟ್ರದಲ್ಲಿ ಕೂಡ ನಾನು ಲೆಕ್ಚರಿಂಗ್ ಮಾಡಿದೆ. ಲೆಕ್ಚರಿಂಗ್ ಮಾಡ್ತಾ ಮಾಡ್ತಾ ಇವಾಗಲೂ ನಾನು ಸ್ಟಡಿ ಮಾಡ್ತಾ ಇದ್ದೇನೆ. ನಾವು ಐ ಆಮ್ ದ ಸ್ಟೂಡೆಂಟ್ ಆಫ್ 60 ಇಯರ್, ಇವಾಗ 60ಕ್ಕೆ ಬಂದೆ. ಇವಾಗಲೂ ಸ್ಟಡಿ ನಡೀತಾ ಇದೆ, ಒಂದು 16 ಡಿಗ್ರೀಸ್ ಕವರ್ ಮಾಡಿದೆ. ಜಸ್ಟ್ ಇವಾಗ ಒಂದು PhD ಮುಗಿತಾ ಇದೆ, ಆಲ್ಮೋಸ್ಟ್ ಮುಗಿದಿದೆ, ಏನೋ ಫಾರ್ಮಾಲಿಟಿ ಉಳಿದಿದೆ ಅಷ್ಟೇ. ಆಮೇಲೆ ಜೊತೆಗೆ ನನ್ನ ಇನ್ನಿಬ್ಬರು ಮಕ್ಕಳು ಅಮೃತ ಆ್ಯಂಡ್ ನಿಖಿತಾ ಅಂಥೇಳಿ ವೆರಿ ಶಾರ್ಟ್ಲಿ 2 ತಿಂಗಳಲ್ಲಿ ಇಬ್ಬರು ಮಕ್ಕಳು ಎಟ್ ಎ ಟೈಮ್ ಸೈಂಟಿಸ್ಟ್ ಆಗ್ತಾ ಇದ್ದಾರೆ. ಆಮೇಲೆ ಇನ್ನೊಬ್ಬರು ಸಾಫ್ಟ್ವೇರ್, ಕನ್ನಡದಲ್ಲಿ ಕಲ್ತಾರ, ಹಳ್ಳಿಯಲ್ಲಿ ಕಲ್ತಾರ, ಎಲ್ಲವೂ ಸ್ಟೇಟ್ ಆಗ್ತದೆ A to Z. 10th PUC, BSc, MSc, ಬೇರೆ ಬೇರೆ ಎಲ್ಲ ಲೈನ್ನಲ್ಲಿ ಎಲ್ಲೆಲ್ಲಿ ಸ್ಟಡಿ ಮಾಡಿದ್ರು ಎಲ್ಲ ಸೂಪರ್ ರ್ಯಾಂಕ್ಸ್. ಕ್ವೀಜ್ ಕಾಂಪಿಟೇಷನ್ ಎಷ್ಟೊಂದು ಯೂನಿವರ್ಸಿಟಿನಲ್ಲಿ ಹೋಗಿದ್ದಾರೆ, ಎಲ್ಲ ಟಾಪ್ ರ್ಯಾಂಕ್ಸ್ ಇದೆ. ಇವಾಗ ಈ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಇಂಡಿಯಾ ಅಷ್ಟೇ ಅಲ್ಲ, ನಮ್ಮ ದೊಡ್ಡ ಮಗಳು ಒಂದು ತಿಂಗಳ ಹಿಂದೆ ಇಡೀ ಜಗತ್ತಿನಲ್ಲೇ ಒನ್ ಆಫ್ ದ ಸೂಪರ್ ಟಾಪರ್, ರಿಸರ್ಚ್ ಪ್ರಾಜೆಕ್ಟ್ಗೆ ಟಾಪ್ ರ್ಯಾಂಕ್ಸ್ ಬಂದಿದೆ. ಒನ್ ಆಫ್ ದ ಸೂಪರ್ ಟಾಪರ್, ತಿಂಗಳಿಗೆ ನಿಯರ್ಲಿ 1 ಲಕ್ಷ ರೂಪಾಯಿ ಸ್ಟೈಪೆಂಡ್ ಕೊಡ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಲೆವೆಲ್ ರಿಸರ್ಚ್ ಪ್ರಾಜೆಕ್ಟ್ನಲ್ಲಿ, ಜೊತೆಗೆ ಲಕ್ಷಗಟ್ಟಲೆ ಖರ್ಚು ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲ ಮಾಡಲಿಕ್ಕೆ ಆಗ್ತದೆ, ಪ್ರತಿಯೊಬ್ಬರಿಗೆ ಆಗ್ತದೆ. ನಿಮ್ಮ ಶಾಲೆಯ ಅಷ್ಟು ಮಕ್ಕಳೆಲ್ಲ ಸೈಂಟಿಸ್ಟ್ ಆಗ್ಬೋದು, ಯಾವುದೆಲ್ಲ ಲೆವೆಲ್ನಲ್ಲಿ ಹೋಗ್ಲಿಕ್ಕೆ ಸಾಧ್ಯತೆ. ಭಾಳಷ್ಟು ಥಿಂಗ್ಸ್ ಇವೆ ನಿಮ್ಮ ಗದಗ ಜಿಲ್ಲೆಯ ನಮ್ಮ ಬೆಳಗಾವಿಯವರು ಸ್ವಾಮೀಜಿಯವರು ಭಾಳ ವಿಶೇಷವಾದ ಒಂದು ಶಿಕ್ಷಣ ನಿಮಗೆ ಕೊಡ್ತಾ ಇದ್ದಾರೆ. ಭಾಳ ಸಹಜವಾಗಿ ಬಡ ಮಕ್ಕಳಿಗೆಲ್ಲ ಅನುಕೂಲ ಆಗಲಿ ಅಂಥೇಳಿ ಸ್ವಾಮೀಜಿಯವರು ಭಾಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ಲ ಪ್ರಿನ್ಸಿಪಲ್ಸು, ಹೆಡ್ ಮಾಸ್ಟರ್ಸು, ಟೀಚರ್ಸು, ಎಲ್ಲ ಯೂನಿಟ್ನವರು ಸೇರಿ ನಿಮ್ಮ ಎಲ್ಲ ಬೇರೆ ಬೇರೆ ಟೀಚಿಂಗ್, ನಾನ್ ಟೀಚಿಂಗ್, ವಾರ್ಡನ್ಸ್ ತಾವೆಲ್ಲ ಸೇರಿ ನನಗಿಲ್ಲಿ ನನ್ನ ವಿಚಾರನ್ನು
ಹೇಳ್ಕೊಡ್ಲಿಕ್ಕೆ ಹಂಚಿಕೊಳ್ಳಿಕ್ಕೆ ಅಮೂಲ್ಯವಾದ ಸಮಯ ಕೊಟ್ಟಿದ್ರಿ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಅಂಡ್ ಆಲ್. ಥ್ಯಾಂಕ್ ಯು. ಸಾಮಾನ್ಯವಾಗಿ ಇದು ಒಂದೇ ಅರ್ಧ ಗಂಟೆಯಲ್ಲೋ ಒಂದು ಗಂಟೆಯಲ್ಲೋ ಒಂದು ದಿನದಲ್ಲೋ ಒಂದು ತಿಂಗಳಲ್ಲೋ ಒಂದು ವರ್ಷದಲ್ಲಿ ಆಗಲಾರದ ಮಾತು. ಅದಕ್ಕಂತ ಹೇಳಿ ನಾನು ಇವಾಗ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ, ಇತ್ತೀಚೆಗೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಎಲ್ಲವೂ ಫ್ರೀ ಆಫ್ ಕಾಸ್ಟ್ ಇವೆ. ನಿಮಗೆ ಯಾವಾಗ ಯಾವಾಗ ಅನುಕೂಲ ಆಗ್ತದೆ ನಾನು ಸರ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಸ್ಕ್ರೀನ್ ಮೇಲೆ ಹಾಕಿ ನಿಮಗೆ ನೋಡ್ಲಿಕ್ಕೆ ಏನಾದರೂ ಅವಕಾಶ ಇದ್ರೆ ಮತ್ತೇನಾದರೂ ಯಾವುದಾದ್ರೂ ಆಪ್ಷನ್ಸ್ ಇದ್ರೆ ಯೂಸ್ ಮಾಡ್ಕೊಳ್ರಿ. ನಾನು ಇಲ್ಲಿ ಜಸ್ಟ್ ಒಂದು ಐಡಿಯಾ ಕೊಡ್ಲಿಕ್ಕೆ ಬಂದಿದ್ದೇನೆ, ಯಾವ ಥರ ನಾವು ಸ್ಟಡಿಯನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಲಿಕ್ಕೆ ಆಗ್ತದೆ, ಮೈಂಡ್ ಕಾನ್ಸಂಟ್ರೇಷನ್ ಯಾವ ಥರ ಮಾಡ್ಕೋಬೇಕು. ಕುಂತಲ್ಲೇ ಸಹಜವಾಗಿ ತೀರಾ ಕಡಿಮೆ ಶಕ್ತಿ ಉಪಯೋಗಿಸಿ ಅತ್ಯಂತ ಕಡಿಮೆ ಸಮಯ ಉಪಯೋಗಿಸ್ಕೊಂಡು ಯಾರೆಲ್ಲ ಸೂಪರ್ ರ್ಯಾಂಕರ್ ಆಗ್ಬೋದು. ನಂದೊಂದು ಸ್ಲೋಗನ್ ಇದೆ, ಒಂದು ಸ್ಲೋಗನ್ ಇದೆ, ನೋ ಬಡಿ ಈಸ್ ಅ ಡಲ್ ಅಂಡ್ ನೋ ಸಬ್ಜೆಕ್ಟ್ ಇಸ್ ಅ ಟಫ್, ಬಟ್ ವಿ ಹ್ಯಾವ್ ಟು ಫಾಲೋ ಸಮ್ ಸ್ಪೆಷಲ್ ಟೆಕ್ನಿಕ್ಸ್ ಟ್ರಿಕ್ಸ್ ಮೆಥಡ್ಸ್ ಅಂಡ್ ಐಡಿಯಾಸ್. ಈ ಜಗತ್ತಿನಲ್ಲಿ ಯಾರು ಡಲ್ ಇರುವುದಿಲ್ಲ, ಸ್ವಂತಕ್ಕೆ ಯಾರು ಕಡಿಮೆ ತಿಳ್ಕೋಬಾರ್ದಷ್ಟೇ. ಏನಾಗಿದೆ ಪರಿಸ್ಥಿತಿ ನೋಡಿ, ಸಾಮಾನ್ಯವಾಗಿ ಸ್ಟೂಡೆಂಟ್ಸ್ ಅಂದಮೇಲೆ ಒಂದು ದೊಡ್ಡ ಸಮಸ್ಯೆ ಇದೆ, ನನಗೂ ಇತ್ತು, ಯಾರಿಗೆಲ್ಲ ಇದೆ. ಆದರೆ ಕೆಲವೊಂದು ಟೆಕ್ನಿಕ್ಸಾ ಟ್ರಿಕ್ಸಾ ಮೆಥಡ್ಸಾ ಐಡಿಯಾಸ್ ಫಾಲೋ ಮಾಡಿದರೆ ಸ್ಟೂಡೆಂಟ್ ಲೈಫ್ ನಿಜಕ್ಕೂ ಗೋಲ್ಡನ್ ಲೈಫ್ ಆಗ್ತದೆ. ಇಲ್ಲಾಂದ್ರೆ ಸುಮ್ಮನೆ ನಮ್ಮಷ್ಟವೇ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಕೂಡುದ್ರಲ್ಲಿ ಏನೂ ಆಗ್ತಿಲ್ಲ. ಇವಾಗ ಬಹಳಷ್ಟು ಥಿಂಗ್ಸ್ ಇವೆ ನಾವು ಸೂಪರ್ ಆಗಲಿಕ್ಕೆ, ಮೈಂಡ್ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಬಹಳಷ್ಟು ಥಿಂಗ್ಸ್ ಇವೆ. ಉದಾಹರಣೆಗೆ ಯೋಗ ಇದೆ, ನಮ್ಮ ವೇದಿಕ್ ಮ್ಯಾಥ್ಸ್ ಇದೆ, ಬಹಳಷ್ಟು ಥಿಂಗ್ಸ್ ನಡೀತಾ ಇದ್ದಾವೆ. ಆದರೆ ನಾವು ದಿನನಿತ್ಯ ಎಷ್ಟು ಮಟ್ಟಿಗೆ ಯೂಸ್ ಮಾಡ್ಕೋತೀವಿ ಅನ್ನೋದು ನಾವು ವಿಚಾರ ಮಾಡುವಶಕ್ತಾ ಇದೆ. ಅದಕ್ಕೆ ನಾನು ಜಸ್ಟ್ ಇಲ್ಲಿ ಒಂದು ನಿಮಗೆ ಮೈಂಡ್ ಕಾನ್ಸಂಟ್ರೇಟ್ ಹೇಗೆ ಮಾಡಬೇಕು. ಆಟೋಮೆಟಿಕ್ಲಿ ಬ್ರೈನ್ ಸೂಪರ್ ಆಕ್ಟಿವ್ ಆಗ್ತದೆ, ಅದರಿಂದ ಆಲ್ ಸಬ್ಜೆಕ್ಟ್ ಸೂಪರ್ ಆಗ್ಲಿಕ್ಕೆ ಈಸಿ ಆಗ್ಲಿಕ್ಕೆ ಭಾಳ ದೊಡ್ಡ ಸಹಾಯ ಆಗುತ್ತೆ. ಒಂದು ಪ್ರಥಮ ನಿಮಗೊಂದು ಐಡಿಯಾ ಹೇಳ್ತಾ ಇದ್ದೀನಿ, ಕ್ಲಾಸ್ ರೂಮ್ನಲ್ಲಿ ಹೇಗಿರಬೇಕು ಮೈಂಡ್ ಕಾನ್ಸಂಟ್ರೇಟ್ ಆಗಲಿಕ್ಕೆ, ರೂಮ್ನಲ್ಲಿ ಹೇಗಿರಬೇಕು, ಮನೆಯಲ್ಲಿದ್ದಾಗೆ ಅಥವಾ ಇಂಥ ಒಂದು ಸಭೆಯಲ್ಲಿ ಲೆಕ್ಚರ್ ಕೂತಾಗೆ ಕೆಲವೊಂದು ಥಿಂಗ್ಸ್ ಇವೆ, ಅವನು ಸಹಜವಾಗಿ ಎಲ್ಲರಿಗೂ ಮಾಡಲಿಕ್ಕೆ ಆಗ್ತದೆ. ಬೇಡಾದಂಥ ಥಿಂಗ್ಸನ್ನು ತೆಗೆದು ಅವಶ್ಯಕ ವಿಚಾರಗಳನ್ನು ಇಟ್ಕೊಂಡ್ರೆ ಯಾರೆಲ್ಲ ಸೂಪರ್ ಆಗ್ತಾರೆ. ಒಂದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಯಾವುದೇ ವ್ಯಕ್ತಿ ಡಲ್ ಇರುವುದಿಲ್ಲ, ಯಾರು ದೊಡ್ಡ ಅಲ್ಲೇ ಅಲ್ಲ ಜಗತ್ತಿನಲ್ಲಿ, ಎಲ್ಲೋ ಕೋಟಿ ಕೋಟಿಯಲ್ಲಿ ಯಾರೋ ಒಬ್ಬರಿಬ್ರು ಇರ್ಬೋದು, ಅದು ಬ್ಯಾಡ್ ಲಕ್. ನಮಗಿದ್ರೂ ಕೂಡ ಆ ಸಮಸ್ಯೆ ನಮ್ದೇ ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಏನು ಏನೋ ಜನ್ಮತಃ ಏನೋ ಬ್ರೇನ್ ಹೊಡೆದ ಗೊತ್ತಿತ್ತು, ಇಲ್ಲ ಎಲ್ಲೋ ಆಕ್ಸಿಡೆಂಟ್ಸ್ ಆಗಿ ಬ್ರೇನ್ ಹೊಡೆದು ಕೂತಿದ್ರೆ ಬಹಳಷ್ಟು ಸಲ ಬ್ರೇನ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅಂಥವ್ರಿಗೆ ಮಾತ್ರ ಏನೋ ಸ್ಟಡಿ ತೊಂದರೆ ಆಗ್ಬೋದು, ಆದ್ರೆ ನಾರ್ಮಲ್ ಮನುಷ್ಯನಿಗೆ ಎಂದೂ ಸ್ಟಡಿ ತೊಂದರೆ ಆಗೋದಿಲ್ಲ. ಸ್ಟಡಿ ಅಭ್ಯಾಸ ಈ ಶಿಕ್ಷಣ ಕ್ಷೇತ್ರ ನಮ್ಮ ಎಲ್ಲ ಎ ಟು ಝೆಡ್ ಈ ವ್ಯವಸ್ಥೆ ಇರುವುದು ನಮ್ಮ ಅನುಕೂಲಕ್ಕಾಗಿ, ನಮ್ಮ ಟೋಟಲ್ ಇಂಪ್ರೂವ್ಮೆಂಟ್ಗಾಗಿ. ಶಾಲೆ ಮತ್ತು ಎಲ್ಲ ನಮ್ಮ ಶಿಕ್ಷಕರು ಎಚ್ ಎಮ್ ಸೆಂಟ್ ಪ್ರಿನ್ಸಿಪಾಲ್ ಇವರೆಲ್ಲ ನಮ್ಮ ಸ್ಟಡಿ ಕೊಡೋದು ನಮ್ಮ ಓವರ್ಆಲ್ ಇಂಪ್ರೂವ್ಮೆಂಟ್ಗಾಗಿ. ಆದರೆ ಭಾಳ ಸ್ಟೂಡೆಂಟ್ಸ ಏನಮ್ಮ ರಾಯ ಯಾಕೆ ಇಷ್ಟೆಲ್ಲ ಬುಕ್ಸ್ ಇಟ್ಟಿದ್ದಾರೆ, ಯಾಕೆ ಇಷ್ಟೆಲ್ಲ ನಮಗೆ ಕ್ಲಾಸ್ ವರ್ಕ್ ಹೋಮ್ ವರ್ಕ್ ಇಟ್ಟಿದ್ದಾರೆ,
ಮತ್ತೆ ಎಷ್ಟೋ ಸಲ ನಮ್ಗೆ ಎಕ್ಸ್ಟ್ರಾ ಕ್ಲಾಸ್ ತೋತಾರೆ, ಎಷ್ಟೋ ಸಲ ಅನೇಕ ಬೇರೆ ಬೇರೆ ಪೇಪರ್ಸ್ ತೋತಾರೆ. ಇಂಥ ಅನೇಕ ಥಿಂಗ್ಸ್ ಯಾಕರ ಇಟ್ಟರ್ ಬರೆ ಅಂತ ಹೇಳಿ ಬಹಳಷ್ಟು ಸ್ಟೂಡೆಂಟ್ಸ ಅದನ್ನು ವಿಚಾರ ಮಾಡ್ಬೋದು. ಸುಮ್ಮನೆ ಒಂಥರ ಇದು ನಮ್ಗೆ ತೊಂದರೆ ಅದಲ್ಲ ಅಂತ ಅನ್ಕೊಳ್ಳೋ ಪರಿಸ್ಥಿತಿ ಬರ್ತದೆ. ಆದರೆ ಒಂದನ್ನು ನೆನ್ಪಿಡಿ, ಇವು ಯಾವ ತೊಂದರೆ ಕೊಡೋ ಅಲ್ಲ, ಇವು ಸ್ಟೂಡೆಂಟನ್ನು ಇಂಪ್ರೂವ್ ಮಾಡುವಂತಹ ಎಲ್ಲ ಥಿಂಗ್ಸ್ ಇವೆ, ಎಲ್ಲ ವಿಚಾರಗಳು. ಅದಕ್ಕೆ ಇವಕ್ಕೆ ಯಾವುದಕ್ಕೂ ಬೋರ್ ಮಾಡ್ಕೋಬೇಡಿ. ಇನ್ನು ಕ್ಲಾಸ್ ರೂಮ್ನಲ್ಲಿ ಹೇಗಿರಬೇಕು, ಒಂದು ಸಭೆಯಲ್ಲಿ ಅಥವಾ ರೂಮ್ನಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮ್ ಟೇಬಲ್ ಇಟ್ಕೊಳ್ಳಿ. ಎಲ್ಲದಕ್ಕೂ ಬಂದನ್ನು ನಾನು ಹಾಕ್ತೀನಿ ಅಂತ ದಯವಿಟ್ಟು ತಿಳ್ಕೊಬೇಡಿ. ಒಂದು ನಿಮ್ಮ ರೂಮ್ನಲ್ಲಿ ಯಾವಾಗಲೂ ನಿಮ್ಮ ಹತ್ರ ಒಂದು ಮನೆಯಲ್ಲಿರಲಿ, ರೂಮ್ನಲ್ಲಿರಲಿ, ಹಾಸ್ಟೆಲ್ನಲ್ಲಿರಲಿ, ಎಲ್ಲಾದರೂ ಇರಲಿ, ಒಂದು ಟೈಮ್ ಟೇಬಲ್ ಕಂಪಲ್ಸರಿ ಇಟ್ಕೋಬೇಕು. ಒಂದು ಟೈಮ್ ಟೇಬಲ್, ಆಲ್ ಸಬ್ಜೆಕ್ಟ್ ಟೈಮ್ ಟೇಬಲ್ ಇಟ್ಕೋಬೇಕು. ಇನ್ನು ಆ ಟೈಮ್ ಟೇಬಲ್ ಹೇಗೆ ಇಟ್ಕೋಬೇಕು ಅನ್ನೋದು ನನ್ನ ಯೂಟ್ಯೂಬ್ನಲ್ಲಿ ಟೈಮ್ ಟೇಬಲ್ದು ಬಹಳಷ್ಟು ವಿಡಿಯೋಸ್ ಇವೆ. ಸ್ಯಾಟರ್ಡೆ ಸಂಡೇ ಹೇಗೆ ಟೈಮ್ ಟೇಬಲ್ ಫಾಲೋ ಮಾಡಬೇಕು, ಸಮರ್ ವೆಕೇಷನ್ನಲ್ಲಿ ಹೇಗೆ ಟೈಮ್ ಟೇಬಲ್ ಫಾಲೋ ಮಾಡಬೇಕು, ಸ್ಕೂಲ್ ನಡೀತಾ ಇದ್ದಾಗ ಸ್ಕೂಲ್ ಕಾಲೇಜ್ ಹೇಗೆ ಟೈಮ್ ಟೇಬಲ್ ಫಾಲೋ ಮಾಡಬೇಕು, ಇಂಥ ಅನೇಕ ನಾನು ಟೈಮ್ ಟೇಬಲ್ ಸಂಬಂಧಪಟ್ಟ ವಿಡಿಯೋಸ್ ಮಾಡಿ ಬಿಟ್ಟಿದ್ದೇನೆ ಯೂಟ್ಯೂಬ್ನಲ್ಲಿವೆ. ನಾಲ್ಕು ಭಾಷೆಗಳಲ್ಲಿ, ಕನ್ನಡ, ಮರಾಠಿ, ಹಿಂದಿ, ಇಂಗ್ಲೀಷ್. ಅವನು ಒಂದ್ಸಲ ನಿಮ್ಗೆ ಸಮಯ ಸಿಕ್ಕಾಗ ನೋಡ್ಕೊಳ್ಳಿ. ಆಮೇಲೆ ಒಂದು ಸೂಪರ್ ಸ್ಟೂಡೆಂಟ್ ಆಗಬೇಕಾದ್ರೆ ಈ ಎಲ್ಲ ಕ್ವಾಲಿಟೀಸನ್ನು ನಾವು ಹೊತ್ತಿಗೆ ತೋಬೇಕು. ನೆಗೆಟಿವ್ಲಿ ಅಲ್ಲ, ಪಾಸಿಟಿವ್ಲಿ ತೋಬೇಕು. ಅದು ಹೇಗೆ, ಒಂದು ಕ್ಲಾಸ್ ರೂಮ್ನಲ್ಲಿ ಕೂತಿರುತ್ತೆ ಹೇಳ್ಕೊಳ್ಳಿ. ಯಾವುದೋ ಒಂದು ಕ್ಲಾಸ್ ನಡೆದಿದೆ, ಒಂದು ಪೀರಿಯಡ್ ನಡೀತಾ ಇದೆ ಅಂತ ಹೇಳ್ಕೊಳ್ಳಿ. ನಿಮ್ಮ ಯಾವುದೇ ಸಬ್ಜೆಕ್ಟ್ನವರು ಟೀಚರ್ಸ್ ಕಲಿಸೋ ಮುಂದೆ ಕೆಲವೊಂದು ಆಕ್ಟಿವಿಟೀಸ್ ಇರ್ತವೆ. ಉದಾಹರಣೆಗೆ ಬೋರ್ಡ್ ಆಕ್ಟಿವಿಟೀಸ್ ಇರುತ್ತೆ. ಬೋರ್ಡ್ ಮೇಲೆ ಬರೀ ಮುಂದೆ ಟೀಚರ್ಸ್ ಏನು ಬರೀತಾರಲ್ಲ 100% ಅದನ್ನು ನೋಡ್ತಾ ಇರಬೇಕು. ಆಮೇಲೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರಲ್ಲ, ಅವ್ರು ಎಕ್ಸ್ಪ್ಲೈನ್ ಮಾಡೋದನ್ನು 100% ಸೂಪರ್ ಕಾನ್ಸಂಟ್ರೇಟ್ ಮಾಡಿ ಅದನ್ನು ನೋಡ್ತಾ ಇರಬೇಕು, ಗಟ್ಟಿತನ ಇರಬೇಕು. ಸುಮ್ಮನೆ ಕೆಲವು ಮಕ್ಕಳು ಏನು ಮಾಡ್ತಾರೆ, ವಿನಾಕಾರಣ ಟೀಚರ್ಸ್ ಕಲಿಸ್ತಾ ಇರ್ತಾರೆ, ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ, ಅಂಥ ಸಮಯದಲ್ಲಿ ಕೆಲವು ಸ್ಟೂಡೆಂಟ್ಸ ಏನು ಬಿಡೋಬಾರ ನನಗೆ ಏನು ಮಾಡೋದಿದೆ ಅಂತದೆಲ್ಲ, ನನಗೆ ಯಾಕಿರಬೇಕಿದು, ಅಥವಾ ನನ್ನಿಂದ ಇದು ಆಗೋದಿಲ್ಲ, ನಾನು ಎಷ್ಟೇ ಸ್ಟಡಿ ಮಾಡಿದ್ರೆ ಆಗೋದಿಲ್ಲ, ಹೀಗೆ ನೆಗೆಟಿವ್ ಸಿಸ್ಟಮ್ನಲ್ಲಿ ಹೋಗಿ ಆ ಟೀಚರ್ ಅವರು ಬೋರ್ಡ್ ಮೇಲೆ ಬರೆದದ್ದನ್ನು ಸರಿಯಾಗಿ ಕೇರ್ಫುಲ್ ನೋಡೋದಿಲ್ಲ ಅಥವಾ ನೋಡುವಂಥ ಪ್ರಯತ್ನ ಮಾಡೋದಿಲ್ಲ, ಅಥವಾ ಅವರು ಎಕ್ಸ್ಪ್ಲೇನ್ ಮಾಡುವಾಗೆ ಅದನ್ನು ಸರಿಯಾಗಿ ಕ್ಯಾಚ್ ಮಾಡೋದಿಲ್ಲ. ಅದರಿಂದ ಏನಾಗ್ತದೆ, ನಮ್ಮ ಬ್ರೈನ್ ಕಾನ್ಸಂಟ್ರೇಷನ್ ಫೇಲ್ ಆಗ್ತದೆ. ಜೊತೆಗೆ ಅಕ್ಕಪಕ್ಕ ಕೂತ ಮಕ್ಕಳಿಗೆ ಕೂಡ ಅದು ತೊಂದರೆ ಆಗುತ್ತೆ. ನಾನು ಒಂದು ರಿಕ್ವೆಸ್ಟ್ ಮಾಡ್ತಿರ್ತವೆ, ಇವು ಎಲ್ಲ ಕೆಟ್ಟದ್ದಂತ ಎಂದೂ ತಿಳ್ಕೊಬೇಡಿ. ಇವು ಎಲ್ಲವೂ ಯೂಸ್ಫುಲ್ ಇವೆ. ಒಂದು 40 minutes ಸ್ವಲ್ಪ ಗಟ್ಟಿತನದಿಂದ ನೋಡ್ಬೇಕು, ಅಬ್ಸರ್ವ್ ಮಾಡ್ಬೇಕು. ಇನ್ನೊಂದು ಪ್ರಾಬ್ಲಮ್ ಇದೆ, ಬಹಳಷ್ಟು ಸ್ಟೂಡೆಂಟ್ಸಿಗೆ ಏನಾಗ್ತದೆ, ಟೀಚರ್ಸ್ ಇಲ್ಲಿ ಬರಿತಾ ಇದ್ದಾರೆ, ಅವ್ರು ಏನೋ ಒಬ್ಬ ಅಳಕಿಸ್ತಾರೆ ಏನೋ ಅಂತ ಹೇಳಿ ಇನ್ನೊಂದು ತೊಂದರೆಯಲ್ಲಿ ಕೆಲವು ಮಕ್ಕಳು ಏನು ಮಾಡ್ತವೆ, ಒಂದಿಷ್ಟು ಅರ್ಧ ಬರ್ಧ ಅಲ್ಲಿ ನೋಡೋದು, ಇಲ್ಲಿ ಬರ್ಕೋಲಿಕ್ಕೆ ಪ್ರಯತ್ನ ಮಾಡೋದು. ದಯವಿಟ್ಟು ಇದನ್ನು ಮಾಡಬೇಡಿ. ಯಾಕೆ ಗೊತ್ತಾ, ಮಾನವನ ಬ್ರೈನ್, ನಮ್ಮ ಬ್ರೈನ್ ಸಿಸ್ಟಮ್ ಹೇಗಂದ್ರೆ ಪ್ರತಿ ಕ್ಷಣ ಒಂದೇ ಕೆಲಸ ಮಾಡುತ್ತೆ. ನಾವು ಆ ಪ್ರತಿ ಕ್ಷಣ ಡಬಲ್ ಕೆಲಸ ಅಥವಾ ಟ್ರಿಬಲ್ ಕೆಲಸ ಅಥವಾ ಬಹು ಕೆಲಸಗಳು ಕೊಡ್ಲಿಕ್ಕಂದ್ರೆ ಬ್ರೈನಿಗೆ ಕನ್ಫ್ಯೂಸ್ ಆಗ್ತದೆ, ಅಲ್ಲೇ ನಮ್ಮ ಮೈಂಡ್ ಕಾನ್ಸಂಟ್ರೇಷನ್ ಫೇಲ್ ಆಗೋದು. ಸೊ ಅದಕ್ಕೆ ಟೀಚರ್ಸ್ ಇಲ್ಲಿ ಬರ್ತಾ ಇದ್ದಾಗೆ 100% ನೋಡಿ, ಅವ್ರು ಎಕ್ಸ್ಪ್ಲೇನ್ ಮಾಡುವಾಗೆ
100% ಕೇಳ್ಕೊಳ್ಳಿ. ಆಮೇಲೆ ಟೀಚರ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ರು, ಸರ್ ಒಂಚೂರು ತನ್ನಿ ನಾನು ಬರ್ಕೋತಾ ಇದ್ದೇನೆ. ಟೀಚರ್ ಒಂದು ಸ್ವಲ್ಪ ನಿಲ್ರಿ, ನಾವು ಬರ್ಕೋತೀವಿ ಅಂಥೇಳಿ ರಿಕ್ವೆಸ್ಟ್ ಮಾಡಿ ಕೇಳಿ, ಅವ್ರ ಕಡೆ ಸಮಯ ಕೇಳಿ ಅದನ್ನು ಬರ್ಕೋಲಿಕ್ಕೆ ಪ್ರಯತ್ನ ಮಾಡಬೇಕು, ಬರ್ಕೋಬೇಕು. ಹಾಗೇನು ತೊಂದರೆ ಆಗೋದಿಲ್ಲ. ನಾ ಹೇಳಿದ ಅರ್ಥ ಆಗಿದ್ರಿ? ಅರ್ಥ ಆಗಿದೆ? ಒಂದು ನನ್ನಿಂದ ಆಗುವುದಿಲ್ಲ ಅನ್ನುವಂಥದ್ದು ಬಿಟ್ಬಿಡೋದು, ತೆಗೆದಾಕೋದು. ನಾನು ಸೂಪರ್ ಇಂಟೆಲಿಜೆಂಟ್ ಇದ್ದೇನೆ ಇದೊಂದು ಗಟ್ಟಿತನ ಇಟ್ಕೊಳ್ಳಿ, ನಾನು ಇದರಲ್ಲಿ ಕಡಿಮೆ ಇಲ್ಲ, ಆದರೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಇದು ಯಾರು ಹೇಳೋದು ಹೇಳಿದ್ರೆ ಬರೋದಿಲ್ಲ, ನನ್ನಂಥವ್ರು ಯಾರು ಹೇಳಲಿ, ನಿಮ್ಮ ಪ್ರಿನ್ಸಿಪಾಲರು, ಎಚ್ ಎಂ ಸರ್, ಟೀಚರ್ಸ್ ಯಾರಾದರೂ ಹೇಳಲಿ, ಅದು ಹೇಳಿ ಎಂದು ಕೊನೆ ಆಗುವುದಿಲ್ಲ. ನಿಮ್ಮದೇ ಮನಸ್ಸು ಗಟ್ಟಿ ಆಗಬೇಕು, ನೀವೇ ಗಟ್ಟಿ ತಣದಿಂದ ಬೆನ್ನು ಹತ್ತಬೇಕು. ಓ ನಾನು ನಿಜಕ್ಕೂ ಇಂಟೆಲಿಜೆಂಟ್ ಇದ್ದೀನಿ, ಆದರೆ ಏನಾದರೂ ಮಿಸ್ಟೇಕ್ ಮಾಡ್ತಾ ಇದ್ದೀನಿ. ಒಂದು ನೆನ್ಬಿಡಿ, ನಾನು ಹೇಳೋದಿದ್ದು ಒತ್ತಾಯ ಪೂರ್ವಕ ಅಲ್ಲ, 100% ಕಾನ್ಫಿಡೆಂಟ್ಲಿ ನೆನ್ಪಿಟ್ಕೊಳ್ಳಿ, ನಾನು ಹೇಳೋದಿದ್ದು ನೀವು ಹೀಗೆ ಕೊಡ್ಬೇಕು ಹಾಗೆ ಕೊಡ್ಬೇಕಂತ ಅಲ್ಲ. ನಮ್ಮ ಬ್ರೈನ್ ಸಿಸ್ಟಮ್ ಆಗಿದೆ, ನಾವು ಇಲ್ಲಿ ಒಂದಿಷ್ಟು ನೋಡ್ತಾ ಒಂದಿಷ್ಟು ಬರ್ಕೋಲಿಕ್ಕತ್ತರೆ ಬಹಳ ಸ್ಟೂಡೆಂಟ್ಸ್ ಆಗಿ ಮಾಡ್ತಾರೆ, ಇಲ್ಲಿ ನೋಡ್ತಾ ಬರ್ಕೋಲಿಕ್ಕೆ ಹತ್ತಾರೆ. ತಪ್ಪೇನಲ್ಲ, ಯಾಕಂದ್ರೆ ಆಮೇಲೆ ಇದು ಬೋರ್ಡ್ ಮೇಲೆ ಟೀಚರ್ ಅವರು ಸರ್ ಅವರು ಅಳಕಿಸಿದ್ರೆ ಏನು ಮಾಡಬೇಕು ಅನ್ನೋ ಅಂತ ಒಂದು ವಿಚಾರ ಇರ್ತದೆ. ಅದಕ್ಕೆ ಬರ್ಕೊಂಡು ಇಟ್ಕೊಳ್ಳೋಣ, ಒಳ್ಳೆ ವಿಚಾರ, ಕೆಟ್ಟದ್ದಲ್ಲ. ಆದರೆ ನನ್ನ ರಿಕ್ವೆಸ್ಟ್ ಇದೆ, ನೀವು ಟೀಚರ್ಸ್ಗೆ ಸರ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಹೇಳ್ರಿ, ಇಲ್ಲ ನಾವು ಪ್ರಥಮ ಇದನ್ನ ಹೇಳಿದ್ದು ನೋಡ್ಕೊಂದ್ಮೇಲೆ ಕೇಳ್ಕೊಂದ್ಮೇಲೆ ಬರ್ಕೋತೀವಿ, ರಿಕ್ವೆಸ್ಟ್ ಮಾಡ್ಕೊಂಡು ಬರ್ಕೊಳ್ಳಿ ವ್ಯವಸ್ಥೆ ಮಾಡ್ಕೊಳ್ಳಿ. ಇಸ್ ಇಟ್ ಕ್ಲಿಯರ್? ಪಾಯಿಂಟ್ ಕ್ಲಿಯರ್ ಆಯ್ತಾ? ಎಸ್. ಒಂದು, ಇನ್ನೊಂದು, ಯಾರಿಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಡಿಸ್ಟರ್ಬ್ ಮಾಡಿದ್ರೆ ಏನಾಗ್ತದ, ಒಬ್ಬರಿಗೆ ಈಗ ಹೇಳಿದ ಪಾಯಿಂಟ್ ಒಬ್ಬರಿಗೆ ತೊಂದರೆ ಆಗ್ಬೋದು, ಅದನ್ನು ಒಬ್ಬರು ಸರಿಯಾಗಿ ಮೈಂಡ್ ಕಾನ್ಸಂಟ್ರೇಟ್ ಮಾಡಿದ್ರೆ ತಮ್ಮಷ್ಟು ತಾವು ಯಾರ್ಯಾರು ಮಾಡ್ತಾರೆ ಅವ್ರು ಸೂಪರ್ ಆಗ್ಬೋದು, ಆದರೆ ಡಿಸ್ಟರ್ಬ್ ಮಾಡಿದರೆ ಬಹು ದೊಡ್ಡ ಸಮಸ್ಯೆ. ಅದು ನೀವು ಹಾಸ್ಟೆಲ್ನಲ್ಲಿರ್ಬೋದು, ಹಾಸ್ಟೆಲ್ ಸ್ಕೂಲ್ಸ್ ಎಲ್ಲದಿದ್ರು 100% ಕೇರ್ಫುಲ್ಲಿ ಫಾಲೋ ಮಾಡಬೇಕು. ಯಾಕಂದರೆ ನಾನು ಕೂಡ 8 ವರ್ಷ ಹಾಸ್ಟೆಲ್ ಸ್ಕೂಲ್ನಲ್ಲಿ ಲೈಫ್ ತೆಗೆದಿದ್ದೇನೆ. ಈ ಹಾಸ್ಟೆಲ್ ಸ್ಕೂಲ್ಸ್ ಇರುವುದು ಸರ್ವಾಂಗೀಣ ವಿಕಾಸಕ್ಕಾಗಿ, ಇನ್ನೂ ಚೆನ್ನಾಗಿ ಇನ್ನೂ ಚೆನ್ನಾಗಿ. ನೀವು ಮನೆಗೆ ಹೋಗಿ ಬರಬೇಕಾದ್ರೆ ಸಮಯ ವೇಸ್ಟ್ ಆಗ್ತದೆ, ಮುಂಜಾನೆಯಲ್ಲಿ ಸಾಯಂಕಾಲದಲ್ಲಿ ಮನೆಗೆ ಹೋಗ್ಲಿಕ್ಕೆ ಸಮಯ ವೇಸ್ಟ್ ಆಗ್ತದೆ. ಮನೆಯಿಂದ ಸ್ಕೂಲ್ಸ್ ದೂರ ದೂರದಲ್ಲಿರ್ತವೆ, ಬಸ್ಸಿಗೆ ಅಡ್ಡಾಡಬೇಕಾದ್ರೆ ಟೈಮ್ ವೇಸ್ಟ್ ಆಗ್ತದೆ, ಎಷ್ಟು ಬಸ್ಸಿಗೆ ವೇಟ್ ಮಾಡಬೇಕು, ಎಲ್ಲಿಂದ ಎಲ್ಲಿಗೆಲ್ಲ ತೊಂದರೆ, ಭಾಳಷ್ಟು ತೊಂದರೆಗಳಿರ್ತವೆ. ದಿನಕ್ಕೆ ಮುಂಜಾನೆಯಲ್ಲಿ 1 ಗಂಟೆ, ಸಾಯಂಕಾಲದಲ್ಲಿ 1 ಗಂಟೆ ಕನಿಷ್ಠ ಮನೆಯಿಂದ ಶಾಲೆಗೆ, ಶಾಲೆಯಿಂದ ಮನೆಗೆ ಹೋಗಿ ಬರಬೇಕಾದ್ರೆ ಸಮಯ ವೇಸ್ಟ್ ಆಗ್ತದೆ. ಆ ಸಮಯ ಹಾಸ್ಟೆಲ್ ಮಕ್ಕಳಿಗೆ ಉಳಿಯುತ್ತೆ. ಜಸ್ಟ್ 5 ಮಿನಿಟ್ಸ್ನಲ್ಲಿ ನೀವು ಸ್ಕೂಲ್ಗೆ ಹೋಗ್ಬಿಡ್ತೀರಿ, 5 ಮಿನಿಟ್ಸ್ನಲ್ಲಿ ಹಾಸ್ಟೆಲ್ದಲ್ಲಿ ಇರ್ತೀರಿ. ಆಮ್ ಐ ರೈಟ್? ಎಸ್ ಸರ್. ಆ ಸಮಯ ಮೋಸ್ಟ್ ಇಂಪಾರ್ಟೆಂಟ್. ಒಂದು ಸ್ಟಡಿ ಮಾಡಬೇಕಾದ್ರೆ ಫಿಸಿಕಲ್ ತೊಂದರೆ ಆಗಬಾರ್ದು, ಒಂದು ಶಾರೀರಿಕ. ನೀವು ಪ್ರವಾಸ ಮಾಡಿದರೆ ಆಟೋಮೆಟಿಕ್ಲಿ ತೊಂದರೆ ಆಗ್ತದೆ, ಸ್ಟಡಿ ಮಾಡ್ಲಿಕ್ಕೆ ಮತ್ತೆ ಹೊಡೆತ ಕೊಡ್ತದೆ. ನೋಡಿ, ಹಾಸ್ಟೆಲ್ ಸ್ಕೂಲಕ್ಕೆ ಮನೆಯಿಂದ ಹೋಗಿ ಬಂದು ಮಾಡೋರಿಗೆ ಎಷ್ಟು ಡಿಫ್ರೆನ್ಸ್ ಇದೆ. ಸಮಯ ಉಳಿತದ, ಶಾರೀರಿಕ ತೊಂದರೆ ಉಳಿತದ, ಅದರಿಂದ ಬ್ರೈನಿಗೆ ಯಾವುದೂ ತೊಂದರೆ ಆಗೋದಿಲ್ಲ. ಅನೇಕ ಥಿಂಗ್ಸ್ ಇವೆ. ಪ್ಲಸ್ ಮಳೆ, ಬಿಸಿಲು, ಗಾಳಿ, ಚಳಿ ಇವನ್ನೂ ಎಲ್ಲ ಅವಾಯ್ಡ್ ಮಾಡ್ತೀವಿ ಹಾಸ್ಟೆಲ್ ಸ್ಕೂಲ್ನಲ್ಲಿ. ಇದು ಹಾಸ್ಟೆಲ್ ಸ್ಕೂಲ್ ವ್ಯವಸ್ಥೆ ಬಹಳ ಸೂಪರ್ ವ್ಯವಸ್ಥೆ ಇದೆ ಜಗತ್ತಿನಲ್ಲಿ. ಅದಕ್ಕೆ ಇದರ ಲಾಭ ನೀವು ತಕ್ಕೋಬೇಕು. ಇದಷ್ಟೇ ಅಲ್ಲ, ಇದರಲ್ಲಿ ಇನ್ನೊಂದು ವಿಶೇಷ ಇರುತ್ತೆ. ಮನೆಯಲ್ಲೇ
ನೀವು ಮನೆಗೆ ಹೋದ್ರೆ ಪೇರೆಂಟ್ಸ್ ಎಷ್ಟಾದ್ರೂ ವಿಚಾರ ಮಾಡಿದ್ರೆ ಮಕ್ಕಳಿಗೆ ಸ್ಟಡಿ ಹಾಳಾಗ್ತದ, ನನಗೆ ಕೆಲಸ ಹೇಳಬಾರದು ಅಂತ ಅಂದ್ರೂ ಕೂಡ ಯಾವುದೇ ಒಂದು ಲೆಕ್ಕದಿಂದ ಮಕ್ಕಳು ಸ್ಟಡಿ ಮಾಡುವಾಗ ಪೇರೆಂಟ್ಸ್ ಪರ್ಪಸ್ಲಿ ಯಾರು ತೊಂದರೆ ಮಾಡೋದಿಲ್ಲ, ಆದರೆ ಮನೆಯಲ್ಲಿ ಒಂದಿಲ್ಲ ಒಂದು ಕೆಲಸ ಹೇಳುತ್ತಾರೆ. ಅವ್ರು ಹೇಳಬಾರ್ದಂತ ಮನಸ್ಸಿದ್ರೂ ಕೂಡ ಸ್ಟಡಿ ಹಾಳಾಗ್ತದ ಅಂತ ಗೊತ್ತಿದ್ರೂ ಕೂಡ ಮೈ ಮರೆತು ನಾವು ಕೆಲಸ ಹಾಸ್ತೀವಿ, ಅಲ್ಲಿ ತೊಂದರೆ ಆಗ್ತದಿಲ್ಲೋ ಸ್ಟಡಿ. ಆಮ್ ಐ ರೈಟ್? ಮನೆಯಲ್ಲಿ ಒಂದು ಸ್ವಲ್ಪ ನೀರಾದರೂ ಕೊಡೋಣ, ಒಂದೇನಾದರೂ ತಂದು ಕೊಡೋಣ, ಅಂಗಡಿಗೆ ಆದರೂ ಹೋಗಿ ಬರೋಣ, ಅಕ್ಕಪಕ್ಕದ ಮನೆಯಲ್ಲಿ ಮತ್ತು ಆಟ ಆಡ್ಕೊತ ಹೋಗ್ಬಿಡ್ತಾರೆ. ಎಲ್ಲಿ ಹೋಗ್ತಾರೆ ಮಕ್ಕಳು ಆಡಲಿ, ಆಟಕ್ಕೇನು ಬೇಡಲಾಗಿಲ್ಲ, ಆಟ ಆಡಿ ಟೈಮ್ ಟೇಬಲ್ ಇಟ್ಕೊಂಡು ಆಟ ಆಡಿ. ಇಂಥ ಇನ್ನೂ ಬಹಳಷ್ಟು ವಿಷಯಗಳಿವೆ, ಅವನ್ನ ನೀವೇ ಗುರುತಿಸ್ಬೇಕು. ಸ್ಟಡಿಯಲ್ಲೇ ತೊಂದರೆ ಆಗುವಂಥ ವಿಷಯಗಳನ್ನು ನೀವೇ ಗುರುತಿಸಿ ನೀವೇ ಸರಿಪಡಿಸ್ಬೇಕು. ನನ್ನಂಥವ್ರು ಎಷ್ಟು ಹೇಳಿಕ್ಕೆ ಸಾಧ್ಯದೆ, ಜಸ್ಟ್ ನಾನು ಒಂದು ಐಡಿಯಾ ಕೊಟ್ಟಿದ್ದೇನೆ, ಸ್ಟಡಿ ಎಲ್ಲೆಲ್ಲಿ ಹಾಳಾಗ್ತದೆ ಅನ್ನೋದು ನಾನು ಐಡಿಯಾ ಕೊಟ್ಟಿದ್ದೇನೆ. ಇಂಥ ಇನ್ನೂ ಏನೇನು ಥಿಂಗ್ಸ್ ಇವೆ ರೂಮ್ನಲ್ಲಿ, ಸ್ವಚ್ಛತೆಯನ್ನು ಕಾಪಾಡಿ, ಸ್ಟಡಿ ಚೆನ್ನಾಗಿ ಮಾಡಿ. ಯಾರಾದರೂ ಡಿಸ್ಟರ್ಬ್ ಮಾಡ್ತಿದ್ರೆ ರೂಮ್ನಲ್ಲಿ ಅಥವಾ ಕ್ಲಾಸ್ನಲ್ಲಿ ಅವ್ರು ಕೂಡ ಜಗಳಾಡೋ ಅವಶ್ಯಕತೆ ಇಲ್ಲ, ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಹೇಳ್ರಿ, ಮನೆಯ ನಿನಗೆ ಮಾತಾಡೋದು ಇದು ಒಂದು ಟೈಮ್ ಇಟ್ಕೊಂಡ ನಾವು ಕೂತ್ಕೊಂಡು ಮಾತಾಡೋಣ, ಆಟ ಆಡೋದಿದೆಯಲ್ಲೋ ಟೈಮ್ ಇಟ್ಕೊಂಡು ಆಟ ಆಡಿ, ಎಲ್ಲದಕ್ಕೂ ಟೈಮ್ ಟೇಬಲ್ ಇಟ್ಕೊಳ್ಳಿ, ಡಿಸ್ಕಷನ್ ಮಾಡಿ. ಆದ್ರೆ ಸ್ಟಡಿ ಮಾಡೋ ಮುಂದೆ ಒಬ್ರು ಇನ್ನೊಬ್ರಿಗೆ ಯಾವ ಲೆಕ್ಕಕ್ಕೂ ಡಿಸ್ಟರ್ಬ್ ಮಾಡಬಾರ್ದು, ಅದು ಕ್ಲಾಸ್ ರೂಮ್ ಇರ್ಬೋದು, ಹಾಸ್ಟೆಲ್ ಇರ್ಬೋದು, ಮತ್ತೆಲ್ಲಾದರೂ ಇರ್ಬೋದು. ಇಸ್ ಇಟ್ ಕ್ಲಿಯರ್? ಫಾಲೋಅಪ್ ಮಾಡ್ತೀರಾ? ಏನೋಪ್ಪ ಯಾರೋ ಒಂಚೂರು ಹೆಚ್ಚಿಗೆ ಮಂಡತನ ಮಾಡಿದ್ರೆ ನಿಮ್ಮ ಕ್ಲಾಸ್ ಟೀಚರ್ ಅವ್ರಿಗೆ ಹೇಳ್ರಿ, ಇಲ್ಲ ನಿಮ್ಮ ಹೆಡ್ ಮಾಸ್ಟರ್ ಅವ್ರಿಗೆ ಹೇಳ್ರಿ, ಇಲ್ಲ ಮತ್ತೆ ನಿಮಗೆ ಸಂಬಂಧಪಟ್ಟ ವಾರ್ಡನ್ ಅವ್ರಿಗೆ ಹೇಳ್ರಿ, ಅವ್ರಿಗೆ ತಿಳಿಸಿ ಹೇಳಿ ಸರಿಪಡಿಸಿ, ಅವ್ರದ್ದು ಸ್ಟಡಿ ಚೆನ್ನಾಗಿ ಆಗ್ತದೆ, ನಿಮ್ಮದು ಸ್ಟಡಿ ಚೆನ್ನಾಗಿ ಆಗ್ತದೆ. ಫಾಲೋ ಮಾಡ್ತೀರಾ? ಇದನ್ನು ನಿಮ್ಮ ಫ್ರೆಂಡ್ಸ ರಿಲೇಟಿವ್ಸ ಊರಿಗೆ ಹೋದಾಗ ಎಲ್ಲರಿಗೆ ಎಲ್ಲ ಮಕ್ಕಳಿಗೆಲ್ಲ ತಿಳಿಸ್ಬೇಕು. ಅದಕ್ಕೆ ನಾನು ಹೇಳೋದು, ನೋ ಬಡಿ ಇಸ್ ಅ ಡಲ್ ಆ್ಯಂಡ್ ನೋ ಸಬ್ಜೆಕ್ಟ್ ಇಸ್ ಅ ಟಫ್, ಬಟ್ ವಿ ಹ್ಯಾವ್ ಟು ಫಾಲೋ ಸಮ್ ಸ್ಪೆಷಲ್ ಟೆಕ್ನಿಕ್ಸ್ ಟ್ರಿಕ್ಸ್ ಮೆಥಡ್ಸ್ ಆ್ಯಂಡ್ ಐಡಿಯಾಸ್ ಅಲಾಂಗ್ ವಿತ್ ಮೈಂಡ್ ಕಾನ್ಸಂಟ್ರೇಷನ್. ಇಸ್ ಇಟ್ ಕ್ಲಿಯರ್? ಈ ಥಿಂಗ್ಸ್ ಅನ್ನ ಫಾಲೋಅಪ್ ಮಾಡಿದ್ರೆ ಬ್ರೈನ್ ಕಾನ್ಸಂಟ್ರೇಟ್ ಆಗ್ತದ, ಆಟೋಮೆಟಿಕ್ ನಿಮ್ಮ ಸ್ಟಡಿ ಸೂಪರ್ ಆಗ್ತದೆ. ಆಮೇಲೆ ಎಲ್ಲ ವಿಷಯ ಮುಗಿದ ಮೇಲೆ ನೀವು ಕ್ಲಾಸ್ ರೂಮ್ದಲ್ಲಿರಲಿ ಅಥವಾ ಸಭೆಯಲ್ಲಿರಲಿ ಏನಾದರೂ ಕ್ವಶನ್ಸ್ ಇದ್ರೆ ಕ್ವಶನ್ ಕೇಳಬೇಕು. ಇಸ್ ಇಟ್ ಕ್ಲಿಯರ್? ಬನ್ನಿ, ಒಂದು ಪಾರ್ಟ್ ಕ್ಲೋಸ್. ಇವಾಗ ಇನ್ನೊಂದು ಪಾರ್ಟ್ಗೆ ಹೋಗೋಣ ಬನ್ನಿ. ನಾವು ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಇಂಗ್ಲಿಷ್ ವಿಷಯದ ಜೊತೆಗೆ ವೇದಿಕ್ ಮ್ಯಾಥ್ಸ್ ಅಂದರೆ ನಮ್ಮ ಪುರಾತನರು ಹೇಳಿಕೊಟ್ಟಿರ್ತಕ್ಕಂಥ ಗಣಿತ ಎಷ್ಟು ಸರಳ ಐತೆ ಅನ್ನೋದನ್ನು ಅತ್ಯಂತ ಅತ್ಯದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ತಿಳಿಸ್ಕೊಟ್ರು. ಭಾಳ ಸರಳ ಅನ್ನಿಸ್ತದಲ್ಲ, ಪ್ರತಿನಿತ್ಯ ಅಪ್ಲೈ ಮಾಡಿಕೊಂಡ್ರೆ ಮಾತ್ರ ಅದು ಸುಲಭ. ಇವತ್ತೇನು ಹೇಳಿಕೊಟ್ಟಿದ್ದೀರ ಸರ್ ಅದು ನೀವು ಅಪ್ಲೈ ಮಾಡಬೇಕು ಅಂದರೆ ಮಾತ್ರ ನೆನ್ಕೊಳ್ತಿದ್ದೀರ. ಅರ್ಥ ಆಯ್ತು? ಡೈಲಿ ಮೇಲೆ ಬಂದಾಗ ಏನು ಮಾಡ್ತೀನಿ, ಹಾಸ್ಟೆಲ್ಗೆ ಬಂದಾಗ ಚೆಕ್ ಮಾಡ್ತೀನಿ ಎಷ್ಟು ಬಟ್ಟಿ ನೀವು ಅದನ್ನು ಅಪ್ಲೈ ಮಾಡಿಕೊಂಡ್ರಿ ಅಂತೇಳಿ ಮಾಡ್ತೀರಲ್ಲ. ಇದುವರೆಗೆ ಸರ್ ಅವರು ಅಂಕುಶ್ ದುರ್ಗಿ ಸರ್ ಅವರು ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ನಮ್ಮ ಜೊತೆಗೆ ಹಾಗೂ ನನ್ನೆಲ್ಲ ಮುಂದಿನ ವಿದ್ಯಾರ್ಥಿಗಳ ಜೊತೆಗೆ ತಮ್ಮ ಒಂದು ಭಾಷಾ ಪಾಂಡಿತ್ಯವನ್ನು ಹಾಗೂ ವೇದಿಕ್ ಮತ್ತೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಷಯವನ್ನು ಸವಿಸ್ತಾರವಾಗಿ ತಿಳಿದುಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ಪೂಜೆ ಅಪ್ಪಾಜಿಯವರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರ ಪರವಾಗಿ ಹಾಗೂ ನನ್ನೆಲ್ಲ ಮುಂದಿನ ವಿದ್ಯಾರ್ಥಿಗಳ ಪರವಾಗಿ ಅವರನ್ನು ಉತ್ತುರುಪವಾಗಿರ್ತಕ್ಕಂಥ
ಇದ್ರಲ್ಲಿ ನಿಂತ್ಕೊಳ್ಳೆಪ್ಪಿ. ನೀನು ಎಲ್ಲರೂ ಕ್ಯಾಚ್ ನೀನು ಮಾಡಿದ್ಯಾ, ಬಟ್ ನೀನು ಇದರಲ್ಲಿ ಉಳಿದ್ಯಾ. ಎಸ್, ನಿನ್ನ ಹೆಸರು ಹೇಳ್ಬೇಕಪ್ಪ ಪ್ಲೀಸ್. ಸ್ಟ್ಯಾಂಡ್ ಅಪ್. ಕಾರ್ತಿಕ್. ಎಸ್, ಪೂರ್ತಿ ಹೆಸರು, ಕ್ಲಾಸ, ಸ್ಕೂಲ ಹೇಳಿ. ಕಾರ್ತಿಕ್ ಕೆ, 10th ಸ್ಟ್ಯಾಂಡರ್ಡ್. ಎಸ್. ಸಿ ಎಸ್ ಸಿ ಎಸ್ ಹೈಸ್ಕೂಲ್ ಬಳಗಾನು. ಎಸ್ ಎಸ್. ಹೇಗೆ ಅನ್ನಿಸ್ತದ ಟೆಕ್ನಿಕ್ಸ್ ನಿನಗೆ? ಎಲ್ಲ ಚಲೋ. ಅದೇ ಇಲ್ಲ, ಆನ್ಸರ್ ಮಾಡ್ತಾ ಇದ್ದ ಅವನು, ವಿಡಿಯೋ ಮಾಡ್ತಾ ಮಾಡ್ತಾ ಆನ್ಸರ್ ಮಾಡ್ತಾ ಇದ್ದ. ವಿಡಿಯೋ ಮಾಡೋದಕ್ಕಾಗಿ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್.